ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವ ಬರ್ಕೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಹೈಟ್ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಈ ಕ್ಯಾಂಪಸ್ ಏನಿದೆ ಇದು ನಮ್ಮ ಡಿಸ್ಟ್ರಿಕ್ಟ್ ಜೈಲ್ ಪಕ್ಕದಲ್ಲಿ ಇರುತ್ತೆ ಸೋ ಇಲ್ಲಿ ಸುಮಾರು 12 ಮುಕ್ಕಾಲು 1 ಗಂಟೆ ಸಮಯದಲ್ಲಿ ಸುಮಾರು 30 ರಿಂದ 35 ವರ್ಷ ವಯಸ್ಸಿನ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಇಲ್ಲಿ ಒಬ್ಬರು ಮೇಡಮ್ ಹೆಸರು ತಗೊಂಡ್ಬಿಟ್ಟು ಆ ಮೇಡಮ್ ಇದ್ದಾರ ನಾನು ಅವ್ರ ಹತ್ರ ಮಾತಾಡಬೇಕಿತ್ತು ಅವ್ರಿಗೊಂದು ಗಿಫ್ಟ್ ತಂದಿದ್ದೀನಿ ಅಂತಂದು ಹೇಳ್ತಾನೆ ಅವಾಗ ಆ ಮೇಡಮ್ ಯಾರು ಏನು ಅಂತ ಕರೆಕ್ಟಾಗಿ ಗೊತ್ತಾಗಲ್ಲ ಅಲ್ಲಿ ಫ್ಯಾಕಲ್ಟಿ ಸ್ಟಾಫ್ ಇದ್ದವ್ರಿಗೆ ಯಾರು ಏನು ಅಂತ ಕೇಳೋ ಅಷ್ಟೊತ್ತಿಗೆ ಏಕಾಏಕಿ ತನ್ನ ಹತ್ರ ಇದ್ದಂಥ ಒಂದು ಮಚ್ಚನ್ನು ತೊಗೊಂಡ್ಬಿಟ್ಟು ಅಲ್ಲಿ ಇದ್ದಂಥವ್ರ ಮೇಲೆ ಹಲ್ಲೆ ಮಾಡಿದ್ದಾನೆ ಒಟ್ಟು 3 ಜನ ಸಿಬ್ಬಂದಿಗಳು ಎಲ್ಲರೂ ಇನ್ಸಿಡೆಂಟಲ್ಲಿ ಮಹಿಳಾ ಸಿಬ್ಬಂದಿಗಳು ಒಬ್ಬರು ಎಫ್ ಡಿ ಐ ಇದ್ದಾರೆ ಒಬ್ಬರು ಸ್ಟೆನೋಗ್ರಾಫರ್ ಇದ್ದಾರೆ ಇನ್ನೊಬ್ಬರು ಡಿ ಗ್ರೂಪ್ ನೌಕರರಿದ್ದಾರೆ 3 ಜನ ಸಿಬ್ಬಂದಿಗಳ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ದಾನೆ ನಂತರದಲ್ಲಿ ಇಮಿಡಿಯೇಟಾಗಿ ಇಲ್ಲಿ ಸ್ವಲ್ಪ ಕೂಗಾಡಿ ಕಿರ್ಚಾಡಿದಾಗ ಇಲ್ಲಿ ಹತ್ತಿರದಲ್ಲೇ ಇದ್ದಂಥ ಕೆಲವು ಜೈಲ್ ಸಿಬ್ಬಂದಿಗಳು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಎಲ್ಲ ಸೇರಿಕೊಂಡು ಅವನ್ನ ಹಿಡ್ಕೊಳೋಂಥ ಪ್ರಯತ್ನ ಮಾಡಿದ್ದಾರೆ ಹಿಡ್ಕೊಂಡಿದ್ದಾರೆ ಇದು ಯಾಕಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ ಯಾಕಂದರೆ ಸ್ಟಾಫ್ 3 ಜನ ಏನಿದ್ದಾರೆ ಅವರು ಫಾದರ್ ಮುಲ್ಲರ್ ಮತ್ತು ವಿನಯ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ನಾನು ಅವ್ರನ್ನ 3 ಜನ ನೋಡ್ಕೊಂಡು ಬಂದಿದ್ದೀನಿ ಇಂಜುರೀಸ್ ಆಗಿದೆ ಸ್ವಲ್ಪ ಕೆಲವರಿಗೆ ಒಬ್ಬರಿಗೆ ಹೆಡ್ ಇಂಜುರಿ ಆಗಿದೆ ಇನ್ನೊಬ್ಬರಿಗೆ ಮುಖದ ಮೇಲೆ ಇಂಜುರಿ ಆಗಿದೆ ಇನ್ನೊಬ್ಬರಿಗೆ ಬೆನ್ನು ಮತ್ತು ಕೈಗೆಲ್ಲ ಇಂಜುರಿ ಆಗಿದೆ ಬಟ್ 3 ಜನ ಔಟ್ ಆಫ್ ಡೇಂಜರ್ ಇದ್ದಾರೆ ಅವ್ರಿಗೆ ಟ್ರೀಟ್ಮೆಂಟು ಕೊಡ್ತಾ ಇದ್ದಾರೆ ಸಂಬಂಧಪಟ್ಟ ಡಾಕ್ಟ್ರು ಮತ್ತು ನಮ್ಮ ಸಿ ಇಒರು ಕೂಡ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತೊಗೊಂಡು ಡಾಕ್ಟ್ರುಗಳಿಗೆಲ್ಲ ಮಾತಾಡಿ ಇಮಿಡಿಯೇಟಾಗಿ ಉತ್ತಮ ಗುಣಮಟ್ಟದ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅವ್ರ ಅಧಿಕಾರಿಗಳನ್ನಲ್ಲಿ ನಿಯೋಜನೆ ಮಾಡಿದ್ದಾರೆ ಯಾಕಾಗಿದೆ ಇನ್ಸಿಡೆಂಟ್ ಅಂತ ಗೊತ್ತಿಲ್ಲ ಅವನು ಹೇಳುವಂಥದ್ದು ನಾನು ಇದೇ ಕಾಲೇಜ್ದು ಹಳೆ ವಿದ್ಯಾರ್ಥಿ ಅಂತ ಕೂಡ ಹೇಳ್ಕೊಂಬಂದಿರ್ತಾನೆ ಅನ್ನೋದು ನನಗೆ ಮಾಹಿತಿ ಲಭಿಸಿದೆ ಅದು ಹೊರತುಪಡಿಸಿ ಇನ್ನೇನು ಮಾಹಿತಿ ಇಲ್ಲ ಅವನ್ನ ವಿಚಾರಣೆಗೆ ಒಳಪಡಿಸಿದರೆ ಅವನೇನು ಒಂದು ಐಡೆಂಟಿಟಿ ಹೆಸರು ಯಾವೂರು ಯಾವುದನ್ನು ಹೇಳ್ತಾ ಇಲ್ಲ ಸದ್ಯಕ್ಕೆ ಈಗ ವಿಚಾರಣೆಗೆ ಒಳಪಡಿಸ್ತೀವಿ ವಿಚಾರಣೆಗೆ ಒಳಪಡಿಸಿದ ಮೇಲೆ ಏನು ಮಾಹಿತಿ ಬರುತ್ತೆ ನೋಡಿಕೊಂಡು ಮತ್ತು ಹೆಚ್ಚುವರಿ ಮಾಹಿತಿಯನ್ನು ಯಾರ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಿದ್ದಾರೆ ಇಲ್ಲಿ ಒಬ್ಬರು ಟೀಚರ್ ಒಬ್ಬರದು ಹೆಸರು ಹೇಳ್ತಾನೆ ಇಂಥವ್ರು ಇದ್ದಾರಾ ಇಲ್ಲಿ ಅಂತ ಅವಾಗ ಅವರು ಯಾರು ಆ ಥರದವ್ರು ಯಾರು ಇಲ್ವಲ್ಲ ಅಥವಾ ಏನು ಇನ್ನೂ ಕರೆಕ್ಟಾಗಿ ಕನ್ವರ್ಸೇಷನ್ ಆಗಿಲ್ಲ ಅವರಿಗೆ ಗಿಫ್ಟ್ ಕೊಡಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದವನ್ನೇ ಏಕಾಏಕಿ ಮಚ್ಚಿಕೊಂಡು ಅಟ್ಯಾಕ್ ಮಾಡ್ತಾನೆ ಸೊ ಇದೊಂದು ಪಬ್ಲಿಕ್ ಆಫೀಸ್ ಆಗಿರೋದ್ರಿಂದ ಇದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಬಿಲಾಂಗ್ ಆಗುವಂಥ ಆಫೀಸು ಸೊ ಇಲ್ಲಿ ಯಾರೂ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಒಳಗಡೆ ಬಂದಾಗೇನೋ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಅಥವಾ ಯಾರೋ ಸ್ಟಾಫು ಯಾರೋ ಬಂದು ಇನ್ಫಾರ್ಮೇಷನ್ ತೊಗೊಂಡೋಗ್ಲಿಕ್ಕೆ ಬಂದಿರ್ತಾರೆ ಅಂತಂದು ಅವರು ರೆಸ್ಪಾಂಡ್ ಮಾಡಿದ್ದಾರೆ